ಎಲ್ರಿಗೂ ನಮಸ್ಕಾರ, ಖಡಕ್ ಸಿನಿಮಾಗೆ ಸ್ವಾಗತ. ನಾವಿವತ್ತೊಂದು ವಿಶೇಷವಾದ ಹಾಗೂ ಮುಖ್ಯವಾದ ಕಂಟೆಂಟ್ ಜೊತೆ ಬಂದಿದ್ದೀವಿ. ಏನಪ್ಪ ಅದು ಅಂದರೆ, ನಾವು ಮತ್ತು ನಮ್ಮೋರ ಮೇಲೆ ನಮಗಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ಅನ್ನೋಂಥದ್ದು. ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಜನ ಸೂಪರ್ ಸ್ಟಾರ್ ಇದ್ದಾರೆ, ಎಷ್ಟೋ ಹೀರೋಸ್ಗಳಿಗೆ ಎಷ್ಟೊಂದು ಅಭಿಮಾನಿಗಳ ಸಂಘಗಳಿವೆ. ಇನ್ನು ಈ ಟಾಪ್ ಹೀರೋಗಳ ಫಿಲಮ್ ರಿಲೀಸ್ ಆದ್ರಂತೂ ಅಬ್ಬಾ ಏನೊಬ್ಬರ ಆಡಂಬ್ರ, ಒಂದು ಸಡಗರದ ವಾತಾವರಣನೇ ಶುರು ಆಗ್ಬಿಡುತ್ತೆ. ಇಷ್ಟೆಲ್ಲ ಅಭಿಮಾನಿಗಳನ್ನು ಪಡ್ಕೊಳ್ಳೋದಕ್ಕೆ ಈ ಹೀರೋಗಳು ಕೂಡ ತುಂಬ ಕಷ್ಟಪಟ್ಟಿರ್ತಾರೆ. ಸದಾಕಾಲ ಯಾವ ಥರ ಫಿಲಮ್ಸ್ ಮಾಡಿದರೆ ಜನ ಇಷ್ಟಪಡ್ಬೋದು, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನಾನು ಏನೇನು ಕರೆಕ್ಷನ್ ಮಾಡ್ಕೋಬೇಕು, ಅಷ್ಟೇ ಅಲ್ಲ ಕೆಲವು ಫಿಲಮ್ಗಳಿಗೆ ಅಂತ ಫುಲ್ಲು ಮೇಕ್ ಓವರ್ ಮಾಡ್ಕೋತಾರೆ, ದಪ್ಪ ಆಗ್ತಾರೆ, ಸಿಕ್ಸ್ ಪ್ಯಾಕ್ ಮಾಡ್ಕೋತಾರೆ, ಸ್ಟಂಟ್ಸ್ ಮಾಡ್ತಾರೆ, ಅಬ್ಬಾ ದ ಲಿಸ್ಟ್ ಗೋಸ್ ಆನ್. ಆದರೆ ನಾವೀಗ ಮಾತಾಡೋಕ್ಕೆ ಬಂದಿರೋದು ಈ ಸೂಪರ್ ಸ್ಟಾರ್ ಬಗ್ಗೆ ಅಲ್ಲ, ಬದಲಾಗಿ ಇಂಡಸ್ಟ್ರಿಯಲ್ಲಿ ಒಬ್ಬ ಸೂಪರ್ ಸ್ಟಾರ್ ಅಥವಾ ಒಳ್ಳೆ ನಟ ಅಂತ ಕರೆಸ್ಕೊಳ್ಳೋರು ಇನ್ನೂ ತುಂಬ ಜನ ಇದ್ದಾರೆ. ಅವರು ಈಗಾಗಲೇ ತುಂಬ ಕಷ್ಟಪಟ್ಟು ಒಳ್ಳೆ ಹೆಸರು ಮತ್ತು ಹೆಗ್ಗಳಿಕೆನ ಪಡ್ಕೊಂಡಿದ್ದಾರೆ. ಮೇ ಬಿ ಡ್ಯೂ ಟು ಲಕ್ ಫ್ಯಾಕ್ಟರ್ ಅವ್ರ ಒಳ್ಳೆ ಚಿತ್ರಗಳು ಸಿಗದೆ ಹಿಂದೆ ಸಖತ್ತಾಗಿ ಮಿಂಚಿದಂತಹ ಈ ಹೀರೋಗಳು ಅಷ್ಟಾಗಿ ಸದ್ದು ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದ್ದಾರೆ. ಸೊ ಟುಡೇಸ್ ಟಾಪಿಕ್ ಈಸ್ ಆನ್ ದ ಟ್ಯಾಲೆಂಟೆಡ್ ಆಕ್ಟರ್ಸ್ ಹೂ ನೀಡ್ಸ್ ಎ ಬಿಗ್ ಹಿಟ್. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಆಮೇಲೆ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇದೆ ಅದನ್ನಂಥದ್ದನ್ನು ಮಾತ್ರ ಮರಿಬೇಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಮ್ಮ ಚಾನೆಲ್ನ ಎಫ್ ಬಿ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನೀವು ಅದನ್ನು ಫಾಲೋ ಮತ್ತು ಲೈಕ್ ಮಾಡ್ಬೋದು. ಅಲ್ಲಿ ಎಲ್ಲ ಥರದ ಸಿನಿಮಾ ಅಪ್ಡೇಟ್ಗಳು ನಿಮಗೆ ಸಿಗುತ್ತೆ. ನಂಬರ್ 1, ವಿಜಯ ರಾಘವೇಂದ್ರ. ನಮ್ಮೆಲ್ಲರ ಪ್ರೀತಿಯ ಚಿನ್ನಾರಿ ಮುಂದ ಚಿಕ್ಕ ವಯಸ್ಸಿನಲ್ಲೇ ಕೊಟ್ರೇಶಿ ಕನಸು ಎಂಬ ಮೂವಿಗೆ ನ್ಯಾಷನಲ್ ಅವಾರ್ಡ್ ತಗೊಂಡ್ರು ಈ ನಟ. ಚಿನ್ನಾರಿ ಮುತ್ತನ ಕಾಲದಿಂದನೂ ಎಲ್ಲರ ಮನೆ ಮಗ ಅಂತಾನೆ ಅನ್ಸ್ಕೊಂಡ್ಬಿಟ್ಟಿದ್ರು. ಚೈಲ್ಡ್ ಡಾಕ್ಟರ್ ಇಂದ ಫಸ್ಟ್ ಲೀಡ್ ಆಕ್ಟರ್ ಆಗಿದ್ದ ಸಿನಿಮಾ ನಿನಗಾಗಿ. ಮೊದಲ ಸಿನಿಮಾದಲ್ಲೇ ರಾಘು ಭರ್ಜರಿ ಯಶಸ್ಸನ್ನು ಸಾಧಿಸಿದ್ರು. ಮೂವಿ ಬ್ಲಾಕ್ ಬಸ್ಟರ್ ಆಗೋದ್ರ ಜೊತೆಗೆ ಇಂಡಸ್ಟ್ರಿಗೆ ಒಬ್ಬ ಚಾಕ್ಲೇಟ್ ಹೀರೋ ಸಿಕ್ಕಿದ್ರು. ಇನ್ನು ಖುಷಿ, ರಿಷಿ, ನಂತರ ಸೇವಂತಿ ಸೇವಂತಿ, ಹೀಗೆ ಹಲವಾರು ಹಿಟ್ ಕೊಡ್ತಾ ಬಂದ ಈ ನಟ ಕಲ್ಲರಳಿ ಹೂವಾಗಿ ಅಂತಹ ಐತಿಹಾಸಿಕ ಸಿನಿಮಾ ಕೂಡ ಮಾಡಿದ್ದಾರೆ. ಇನ್ನು ಶ್ರೀಮೂವಿಗೆ ಇವರ ಮೇಕ್ ಓವರ್ ತುಂಬ ಪ್ರಶಂಸನೀಯ. ಆ ಕಾಲದಲ್ಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡಿರೋ ಹೀರೋ ಬಗ್ಗೆ ಅವ್ರ ನಟನೆ ಬಗ್ಗೆ ಹೇಳೋದೇನು ಬೇಕಿಲ್ಲ. ಆ್ಯಕ್ಟಿಂಗ್ ಜೊತೆಗೆ ಇವರು ಮಾರ್ಷಲ್ ಆರ್ಟ್ಸ್ ಕೂಡ ಕಲಿತು ಒಬ್ಬ ಒಳ್ಳೆ ಆ್ಯಕ್ಷನ್ ಹೀರೋ ಥರ ಬಂದಿದ್ರು. ಆ್ಯಂಡ್ ಹೀ ಈಸ್ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸಸ್ ಇನ್ ಸ್ಯಾಂಡಲ್ವುಡ್. ಇವರ ಕೊನೆಯ ಸೂಪರ್ ಹಿಟ್ ಚಿತ್ರ ಅಂದರೆ ಅದು ಮಲ್ಟಿಸ್ಟಾರ ಚಿತ್ರವಾದ ಚೌಕ. ಎಷ್ಟೋ ಒಳ್ಳೆ ಚಿತ್ರಗಳು ಮತ್ತು ಅಭಿಮಾನಿಗಳನ್ನು ಪಡ್ಕೊಂಡಿರೋ ಈ ನಟ ಇಂಡಸ್ಟ್ರಿಯಲ್ಲಿ ಮತ್ತೆ ಶೈನ್ ಆಗಲಿ, ಸೋಲೋ ಆಗಿ ಒಂದು ಕಮರ್ಷಿಯಲ್ ಸಕ್ಸಸ್ ಕೊಡಲಿ ಅಂತ ನಮ್ಮಾಶಯ. ನಂಬರ್ 2, ಪ್ರೇಮ್. ಎ ವೆರಿ ಹ್ಯಾಂಡ್ಸಮ್ ಅಂಡ್ ಟ್ಯಾಲೆಂಟೆಡ್ ಆಕ್ಟರ್ ಆಫ್ ಸ್ಯಾಂಡಲ್ವುಡ್, ಲವ್ಲಿ ಸ್ಟಾರ್ ಪ್ರೇಮ್. ಒಂದು ಕಾಲದಲ್ಲಿ ಹುಡುಗಿರಿಗೆಲ್ಲ ಫಸ್ಟ್ ಕ್ರಶ್ ಆಗಿದ್ದಂತಹ ಹೀರೋ ಪ್ರೇಮ್. ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಟ್ಟ, ಅಪಾರ ಅಭಿಮಾನಿಗಳನ್ನು ಪಡ್ಕೊಂಡಿದ್ದ ಹೀರೋ ಪ್ರೇಮ್. ನೆನಪಿನಲ್ಲಿ ಚಿತ್ರ ಮಾಡಿ ಯಾವಾಗಲೂ ನೆನಪಲ್ಲೇ ಉಳ್ಕೊಂಡಿರೋ ಸ್ಟಾರ್ ಪ್ರೇಮ್. ನಂತರ ಜೊತೆ ಜೊತೆಯಲ್ಲಿ, ಅನಂತರ ಪಲ್ಲಕ್ಕಿ, ಹೀಗೆ ಬ್ಯಾಕ್ ಟು ಬ್ಯಾಕ್ 100 ಡೇಸ್ ಮೂವೀಸ್ ಕೊಟ್ಟಿದ್ದಂತಹ ಹೀರೋ, ಮತ್ತೆ ಐ ಆಮ್ ಸಾರಿ ಮತ್ತೆ ಬನ್ನಿ ಪ್ರೀತ್ಸೋಣ ಅಂತ ಬಂದಿದ್ದ ಹೀರೋ, ಅವರ ಕೊನೆಯ ಸೂಪರ್ ಹಿಟ್ ಚಿತ್ರ ಕೂಡ ಚೌಕಾನೆ. ಆದರೆ ಅವರ ಸಿನಿ ಜರ್ನಿಯಲ್ಲಿ ಲವ್ ಇಂದ ಆಕ್ಷನ್ಗೆ ಬರೋಣ ಅಂತ ಸಿಕ್ಸ್ ಪ್ಯಾಕ್ ಮಾಡಿ ಅನಂತರ ಚೌಕ ಅಲ್ಲಿ ಮಾಸ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು. ಇವರನ್ನ ಮತ್ತೆ ಒಬ್ಬ ಟಾಪ್ ಸ್ಟಾರ್ ಆಗಿ ನೋಡಬೇಕು ಅಂತ ಎಷ್ಟೋ ಅಭಿಮಾನಿಗಳು ಕನಸು ಕಾಣ್ತಾ ಇದ್ದಾರೆ. ಸಿನಿಮಾದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸ್ಕೊಂಡು ಛಲ ಬಿಡದೆ ಪ್ರಯತ್ನ ಪಡ್ತಿರೋ ಈ ನಟ ತಮ್ಮ 25ನೇ ಮೂವಿ ಪ್ರೇಮಂ ಪೂಜ್ಯಂ ಜೊತೆಗೆ ಭರ್ಜರಿ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಈ ಚಿತ್ರ ಸಕ್ಸಸ್ಫುಲ್ ಆಗಲಿ ಅಂತ ಶುಭ ಹಾರೈಸ್ತಾ ಮುಂದೆ ಹೋಗೋಣ. ನಂಬರ್ 3, ಅಜಯ್ ರಾವ್. ವಿಜಯ ರಾಘವೇಂದ್ರ ಮತ್ತು ಪ್ರೇಮ್ ಅವರ ಹಾಗೆ ಅಜಯ್ ರಾವ್ ಕೂಡ ಚಿತ್ರರಂಗದಲ್ಲಿ ಅವರದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಹಿಟ್ ಚಿತ್ರಗಳನ್ನು ಕೊಟ್ಟು ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಇವರನ್ನ ಕನ್ನಡ ಇಂಡಸ್ಟ್ರಿಯ ನ್ಯಾಚುರಲ್ ಸ್ಟಾರ್ ಅಂತಾನೆ ಹೇಳ್ಬೋದು. ಅಷ್ಟು ನೈಜವಾಗಿ ನಟಿಸ್ತಾರೆ, ಮುಗ್ಧರಾಗಿ ಆಗ್ಬೋದು. ಕಷ್ಟದ ಸೀನ್ಗಳನ್ನ ಎಮೋಟ್ ಮಾಡೋದು ಇವರಿಗೆ ನೀರು ಕುಡಿದಷ್ಟು ಸುಲಭ. ಅಷ್ಟು ಮಾತ್ರ ಅಲ್ಲದೆ ಆಕ್ಷನ್ ಲುಕ್ಸ್ ಅಂಡ್ ಆಕ್ಷನ್ ಮೂವೀಸ್ ಕೂಡ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ. ಕೃಷ್ಣ ಅಜಯ್ ರಾವ್ ಅನ್ನೋ ಹೆಸರು ಬಂದಾಗಿಂದ ನಾವು ಇವರನ್ನ ನೆನಪು ಮಾಡ್ಕೊಳ್ಳೋದು ಕೃಷ್ಣನ್ ಲವ್ ಸ್ಟೋರಿಯಿಂದ. ಆದರೆ ಇನ್ನೂ ಸ್ವಲ್ಪ ಹಿಂದೆ ಹೋಗಿ ಎಕ್ಸ್ಕ್ಯೂಸ್ ಮೀ ಅಂತಹ ಚಿತ್ರದ ಬ್ಲಾಕ್ ಬಸ್ಟರ್ ಹೀರೋ ಅಜಯ್ ರಾವ್. ಇಂಡಸ್ಟ್ರಿಗೆ ಒಂದು ತಾಜ್ ಮಹಲ್ ಕಟ್ಕೊಟ್ಟವರು ಇವರೇ. ನಂತರ ಕೃಷ್ಣನಾಗಿ ರಂಜಿಸ್ತಾ ಇರೋ ಅಜಯ್ ರಾವ್, ಅವರ ಕೊನೆಯ ಸೂಪರ್ ಡೂಪರ್ ಹಿಟ್ ಫಿಲಮ್ ಅಂದರೆ ಅದು ಕೃಷ್ಣಲೀಲ. ಅಜಯ್ ರಾವ್ ಅವರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಫಿಲಂ ಮೂಲಕ ಬಂದು ನಮ್ಮನ್ನು ರಂಜಿಸಲಿ ಹಾಗೂ ವಿಜಯಲಕ್ಷ್ಮಿ ಅವರಿಗೆ ಒಲಿದು ಬರಲಿ ಅಂತ ವಿಶ್ ಮಾಡೋಣ. ನಂಬರ್ 4, ಆದಿತ್ಯ. ಲವ್, ಆದಿ ಅನ್ನೋ ಫಿಲಮ್ಗಳಿಂದ ಕ್ಯೂಟ್ ಲವರ್ ಬಾಯ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಆದಿತ್ಯ ಅವರು ಮುಂದೆ ತುಂಬ ಡೆಡ್ಲಿ ಆದರು. ಡೆಡ್ಲಿ ಸೋಮಾ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಯಿತು. ಆದಿತ್ಯ ಅವ್ರನ್ನ ಈಗಲೂ ಡೆಡ್ಲಿ ಸೋಮಾ ಅಂತಾನೆ ಕರೀತಾರೆ. ಮೋಹಿನಿ, ಸ್ನೇಹನ ಪ್ರೀತಿನ, ಅಂಬಿ, ಹೀಗೆ ವಿಭಿನ್ನ ರೀತಿಯ ಸಿನಿಮಾಗಳನ್ನು ಕೊಡ್ತಾ ಬಂದ ಇವರು ಡೆಡ್ಲಿ 2 ಇಂದ ರೌಡಿ ಗೆಟಪ್ ಅಲ್ಲಿ ವಾಪಸ್ ಬಂದಿದ್ರು. ಇವರ ಕೆರಿಯರ್ ಅಲ್ಲಿ ಅಂಡರ್ ವರ್ಲ್ಡ್ ಬೇಸ್ ಆಗಿದ್ದಂತಹ ಸಿನಿಮಾಗಳೇ ಜಾಸ್ತಿ. ಆ ನಿಟ್ಟಿನಲ್ಲಿ ದ ರೀಸೆಂಟ್ ಬೆಸ್ಟ್ ಅಂದ್ರೆ ಎದೆಗಾರಿಕೆ. ಆದಿತ್ಯ ಅವರ ಶೋನಾ ಅನ್ನೋ ಕ್ಯಾರೆಕ್ಟರ್ ಈಗಲೂ ಕಾಡುತ್ತೆ.
ಮುಂದೆ ಅಂದರೆ ಅಟ್ ಪ್ರೆಸೆಂಟ್ ಒಂದು ಹೊಸ ಅಧ್ಯಾಯ ಬರೆಯೋದಕ್ಕೆ ಅಂತ ಹೊರಟಿದ್ದಾರೆ. ಮುಂದುವರೆದ ಅಧ್ಯಾಯ ಅನ್ನೋ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಫಿಲಂ ಒಳ್ಳೆ ಯಶಸ್ಸನ್ನ ಕಾಣಲಿ, ಜೊತೆಗೆ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗಲಿ ಅಂತ ನಾವೆಲ್ಲರೂ ಹಾರೈಸೋಣ. ನಂಬರ್ 5 ಪ್ರಜ್ವಲ್ ದೇವರಾಜ್, ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್. ಫಸ್ಟ್ ಬಾಲ್ಗೆನೆ ಸಿಕ್ಸ್ ಅನ್ನೋ ಹಾಗೆ ಸಿಕ್ಸರ್ ಅನ್ನೋ ಫಸ್ಟ್ ಫಿಲಮ್ ಇಂದ ಸಕ್ಸಸ್ ನ ಮುಡಿಗೇರಿಸ್ಕೊಂಡ್ರು. ಆದ್ರೆ ನಾವೆಲ್ಲ ಇವ್ರ ಫ್ಯಾನ್ಸ್ ಆಗಿದ್ದು ಅವರ ನೆಕ್ಸ್ಟ್ ಫಿಲಮ್ ಗೆಳೆಯಿಂದ. ನನ್ನ ಸ್ಟೈಲು ಬೇರೆನೆ, ನನ್ನ ಲುಕ್ಕು ಬೇರೆನೆ ಅಂತ ಹೇಳಿದ ಹೀರೋ ಎಲ್ರಿಗೂ ಅಚ್ಚುಮೆಚ್ಚು. ಮೆರವಣಿಗೆ ಸಿನಿಮಾದ ನಂತರನು ಕೂಡ ಜೀವ ಭದ್ರ ಅನ್ನೋ ಹಿಟ್ ಸಿನಿಮಾ ಕೊಟ್ಟಿದಂತಹ ಇವರು ಹಿಟ್ಗಾಗಿ ನನ್ನವನು ಮೃಗಶೀರ ಎಂಬ ಪ್ರಯತ್ನಗಳನ್ನು ಮಾಡಿದ್ರು. ಇನ್ನು ಇವರ ಲಾಸ್ಟ್ ಸೂಪರ್ ಹಿಟ್ ಚಿತ್ರ ಅಂದ್ರೆ ಚೌಕ. ಆದರೆ ಅವರು ಅದರ ಮುಂದೆ ಹೋಗಿ ಜೆಂಟಲ್ ಮ್ಯಾನ್ ಅನ್ನೋ ಸಿನಿಮಾ ಮಾಡಿ ಅವರ ಹೆಸರು ಎಲ್ಲೆಡೆ ಕೇಳಿ ಬರೋ ಹಾಗೆ ಮಾಡ್ಕೊಂಡಿದ್ದಾರೆ. ಆದರೆ ಆಗ ತುಂಬಾ ಕಾಂಪಿಟೇಷನ್ ಇದ್ದ ಕಾರಣ ನಿರೀಕ್ಷೆಯ ಮಟ್ಟ ತಲುಪಲಿಲ್ಲ. ಆದರೂ ಒಂದು ಕಂಟೆಂಟ್ ಮತ್ತು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅನ್ನ ಬ್ಲೆಂಡ್ ಮಾಡಿರೋ ರೀತಿ ಮತ್ತು ಪ್ರಜ್ವಲ್ರ ಅಭಿನಯ ಎಲ್ರಿಗೂ ಇಷ್ಟ ಆಗಿದೆ. ಒಬ್ಬ ಹೀರೋಗೆ ಬೇಕಾದ ಎಲ್ಲ ಗುಣಲಕ್ಷಣಗಳು ಇಟ್ಕೊಂಡಿರೋ ಪ್ರಜ್ವಲ್ ಒಳ್ಳೆ ಸಿನಿಮಾಯಿಂದ ನಮ್ಮನ್ನ ಸರ್ಪ್ರೈಸ್ ಮಾಡಲಿ ಅಂತ ನಾವು ಕಾಯ್ತಾ ಇದ್ದೀವಿ. ವಿಡಿಯೋ ಯಾಕೋ ತುಂಬ ದೊಡ್ಡದಾಗ್ತಿದೆ ಅನ್ಸುತ್ತೆ ಅಲ್ವಾ? ಲೆಟ್ಸ್ ಮೇಕ್ ಇಟ್ ಶಾರ್ಟ್. ಬಟ್ ಯಾಕೆ ಈ ಕಂಟೆಂಟ್ ಸ್ಪೆಷಲ್ ಅಂಡ್ ಇಂಪಾರ್ಟೆಂಟ್ ಅಂದರೆ, ಎಲ್ಲರೂ ಗೆದ್ರೆ ಇಡೀ ಇಂಡಸ್ಟ್ರಿ ಗೆಲ್ಲುತ್ತೆ. ವರ್ಷಕ್ಕೆ 10-15 ಹಿಟ್ ಫಿಲಮ್ ಸಿಗೋ ಬದಲು 20-40 ಹಿಟ್ ಸಿನಿಮಾಗಳು ಸಿಗೋ ಸಾಧ್ಯತೆ ಇರುತ್ತೆ. ಸೊ ಮುಂದೆ ಹೋಗೋಣ, ವಿ ಆರ್ ವೆರಿ ಶ್ಯೂರ್ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಂಬರ್ 6 ಶ್ರೀನಗರ ಕಿಟ್ಟಿ. ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಇಂತಿನಿಂದ ಪ್ರೀತಿಯ ಸಿನಿಮಾದಲ್ಲಿ ಸುಕ್ಕ ಸೂರಿ ಅವರ ಹೀರೋಗೆ ಸುಕ್ಕ ಕುಡಿಸಿ ತಯಾರು ಮಾಡಿದಂತಹ ನಟ ಕಿಟ್ಟಿ. ಇವರ ಸಿನಿ ಕೆರಿಯರ್ ಅಲ್ಲಿ ನಮ್ಗೆಲ್ಲ ತುಂಬಾ ಫೇವರೇಟ್ ಆದ ಸಿನಿಮಾ ಸವಾರಿ. ಆ ಫಿಲಮ್ ಅಲ್ಲಿ ಕಿಟ್ಟಿ ಅವರ ಆಕ್ಟಿಂಗ್ ಅಂತೂ ಬೆಂಕಿ. ಅಷ್ಟೇ ಅಲ್ಲ, ಬಹುಪಲ ಟೋನಿಯಲ್ಲೂ ಕೂಡ ತುಂಬಾ ವಿಶೇಷವಾಗಿ ಅಭಿನಯಿಸಿದ್ರು. ಇವರ ಟ್ಯಾಲೆಂಟ್ ಗೆ ತಕ್ಕ ಹಾಗೆ ಒಂದು ಒಳ್ಳೆಯ ಸಿನಿಮಾ ಆದಷ್ಟು ಬೇಗ ಬರಲಿ, ಮತ್ತೆ ಅದು ಅವರು ನಟಿಸಿರುವಂತಹ ಹುಡುಗರು ಫಿಲಮ್ ತರ ತುಂಬಾ ಹಿಟ್ ಆಗ್ಲಿ, ಆಗ ನಮ್ಗೆಲ್ಲ ಜಾಸ್ತಿನೇ ಖುಷಿ ಆಗತ್ತೆ. ನಂಬರ್ 7 ಯೋಗೇಶ್. ನಮ್ಗೆ ಯೋಗೇಶ್ ಅಂದ್ರೆ ಅಷ್ಟು ಸುಲಭವಾಗಿ ಇವ್ರು ನೆನಪಾಗಲ್ಲ. ಲೂಸ್ ಮಾದ ಅಂದ್ರೆ ಸಡನ್ ಆಗಿ ಫ್ಲಾಶ್ ಆಗೋದು, ಎಳೆದ್ರೆ ಹೋಗ್ಬಿಡ್ತೀಯಾ ಇದೆಲ್ಲ ಬೇಕಾ. ಇನ್ನು ಲೂಸ್ ಮಾದ ಅವರು ಅಂಬಾರಿ ಅಂತ ಹಿಟ್ ಸಿನಿಮಾ ಕೊಟ್ಟು ಜಿಂಕೆ ಮರಿನ ಸಾಂಗ್ಸ್ ಅಲ್ಲಿ ಸ್ಟೆಪ್ಸ್ ಇಂದಾನೆ ಇಂಡಸ್ಟ್ರಿಯ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ ಅಂತ ಅನ್ನಿಸ್ಕೊಂಡ್ರು. ಸಿದ್ಲಿಂಗು ಇಂದ ಒಳ್ಳೆ ಕಂಬ್ಯಾಕ್ ಮಾಡಿದ ಇವರು ಮತ್ತೆ ಒಂದೊಳ್ಳೆ ಸಿನಿಮಾ ಕೊಟ್ಟು ಮತ್ತಷ್ಟು ಅಭಿಮಾನಿಗಳನ್ನ ಸಂಪಾದಿಸಲಿ ಅಂತ ವಿಶ್ ಮಾಡೋಣ. ನಂಬರ್ 8 ದಿಗಂತ್. ಐ ಹೋಪ್ ಈ ವಿಡಿಯೋ ನೋಡ್ತಾ ಕೆಲವರು ಈ ಹೀರೋನ ನೆನಪು ಮಾಡ್ಕೋತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಸ್, ದಿ ಮೋಸ್ಟ್ ಹ್ಯಾಂಡ್ಸಮ್ ದೂದ್ ಪೇಡ ದಿಗಂತ್. ಮುಂಗಾರು ಮಳೆಯಲ್ಲಿ ಸ್ವಲ್ಪ ಹೊತ್ತು ಬಂದು ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ ಈ ನಟ ಗಾಳಿಪಟದಿಂದ ನಮ್ಗೆಲ್ಲ ತುಂಬಾ ಹತ್ರ ಆದ್ರು. ಮನ್ಸಾರಲ್ಲಿ ನಮ್ಮ ಮನಸೂರೆ ಮಾಡಿದ್ದಲ್ಲದೆ ಪಂಚರಂಗಿಲಿ ಪಂಚ್ ಡೈಲಾಗ್ಸ್ ಕೊಟ್ಟು ಒಂದು ವಿಭಿನ್ನ ರೀತಿಯ ನಟನೆ ಇವರಿಂದ ಸಾಧ್ಯ ಅಂತ ಅನ್ನಿಸ್ಕೊಂಡ್ರು. ವಿ ಹೋಪ್ ಅವರು ಅವರಿಗೆ ಸೂಟ್ ಆಗೋ ಸಿನಿಮಾಯಿಂದ ಮತ್ತೆ ಬಂದು ನಮ್ಗೆಲ್ಲ ಖುಷಿ ಕೊಡ್ತಾರೆ ಅಂತ. ಅಂಡ್ ಗೈಸ್, ಗಾಳಿಪಟ 2 ನಾವು ಇವರನ್ನ ಮತ್ತೆ ನೋಡಬಹುದು. ಅಂಡ್ ಆಲ್ ದ ಬೆಸ್ಟ್ ಟು ದಿಗಂತ್, ಪ್ಲೀಸ್ ರಾಕ್ ಅಗೇನ್. ನಂಬರ್ 9 ನಿರೂಪ್ ಭಂಡಾರಿ. ಲಿಸ್ಟಲ್ಲಿ ಇವ್ರನ್ನ ನೋಡಿ ಗಾಬರಿ ಆದ್ರ? ಹೌದು, ಇದೇ ನಟನೆ. ಬಟ್ ರಂಗಿತರಂಗದಲ್ಲಿ ಇವರ ನಟನೆ, ಡೈಲಾಗ್ಸ್ ಹೇಳೋ ರೀತಿ ಎಲ್ಲ ತುಂಬಾ ಇಷ್ಟ ಆಯ್ತು. ಆದರೆ ನಂತರ ಬಂದಂತಹ ರಾಜರಥ ಅಂಡ್ ಆದಿಲಕ್ಷ್ಮಿ ಪುರಾಣ ನಿರೀಕ್ಷೆಯ ಮಟ್ಟ ತಲುಪಲಿಲ್ಲ. ನಿರೂಪ್ ಒಳ್ಳೆ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಬಂದು ನಮ್ಮನ್ನೆಲ್ಲ ಖುಷಿ ಪಡಿಸ್ಲಿ ಹಾಗೂ ಇಂಡಸ್ಟ್ರಿಲಿ ಉನ್ನತ ಸ್ಥಾನಕ್ಕೆ ಏರ್ಲಿ. ನಂಬರ್ 10 ಚಿರಂಜೀವಿ ಸರ್ಜಾ. ನಾವೆಲ್ಲ ಇವರನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಚಿತ್ರರಂಗದಲ್ಲಿ ತಮ್ಮನ್ನ ಪೂರ್ತಿಯಾಗಿ ತೊಡಗಿಸ್ಕೊಂಡು ತುಂಬಾ ಚಿತ್ರಗಳನ್ನ ಕೊಡ್ತಾ ಬಂದಿದ್ದಾರೆ. ಅವರ ರೀಸೆಂಟ್ ಬೆಸ್ಟ್ ಅಮ್ಮ ಐ ಲವ್ ಯು, ಚಂದ್ರಲೇಖ, ಚಿರು, ಆಟಗಾರ ಮುಂತಾದ ಹಿಟ್ ಚಿತ್ರಗಳನ್ನ ಕೊಡ್ತಾ ಬಂದಿರೋ ಚಿರು ಒಂದು ಒಳ್ಳೆಯ ಕಂಟೆಂಟ್ ಅಲ್ಲಿ ಅಭಿನಯಿಸಲಿ, ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಾಣಲಿ ಅನ್ನೋದು ನಮ್ಮ ಆಸೆ. ಇನ್ನು ವಿನೋದ್ ಪ್ರಭಾಕರ್ ಮತ್ತು ದುನಿಯಾ ವಿಜಯ್ ಅವರು ಆಲ್ರೆಡಿ ದೊಡ್ಡ ದೊಡ್ಡ ಸಿನಿಮಾ ಆದ ರಾಬರ್ಟ್ ಅಂಡ್ ಸಲಗಾದಿಂದ ಬಸ್ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ವಿ ವಿಶ್ ದೇ ರಾಕ್ ಇನ್ ದೋಸ್ ಮೂವೀಸ್. ಒಂದು ಸ್ಪೆಷಲ್ ಮೆನ್ಷನ್ ಇದೆ ಸಂಚಾರಿ ವಿಜಯ್. ಇವರು ಯಾವುದೇ ಕಮರ್ಷಿಯಲ್ ಹಿಟ್ ಸಿನಿಮಾ ಕೊಟ್ಟಿಲ್ಲದೆ ಹೋದರೂ ನಮ್ಮ ಇಂಡಸ್ಟ್ರಿಯ ಬಲು ಅಪರೂಪದ ನಟ. ಇವರ ಆಕ್ಟಿಂಗ್ಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ಅಂಥವರಿಗೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸ್ಥಾನಮಾನ ಸಿಗಲಿ, ಅವರ ಪ್ರತಿಭೆಯನ್ನು ಎಲ್ಲರೂ ಮೆಚ್ಚಿಕೊಳ್ಳಿ ಅನ್ನೋದು ನಮ್ಮ ಆಶಯ. ಸೊ ಎಲ್ಲ ಹೀರೋಗಳು ಸೂಪರ್ ಸ್ಟಾರ್ಗಳಾಗಲಿ, ಇವರೆಲ್ಲ ನಮ್ಮವರೇ. ಹಾಗೂ ರೈಟ್ ನಾವು ಅವರಿಗೆ ಒಳ್ಳೆ ಸ್ಕ್ರಿಪ್ಟ್ ಜೊತೆಗೆ ಬೇಕಿರೋದು ನಮ್ಮೆಲ್ಲರ ಪ್ರೋತ್ಸಾಹ. ನಮ್ಮ ಒಂದು ಪುಶ್ ಅವರನ್ನು ಎತ್ತರಕ್ಕೆ ತಗೊಂಡೋಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ವಿಶ್ವಾಸನ ಹೀರೋಗಳಿಗೆ ತುಂಬಿ. ಅದೇ ಕಾನ್ಫಿಡೆನ್ಸಲ್ಲಿ ಅವರು ತೆರೆ ಮೇಲೆ ಬಂದು ನಮ್ಮನ್ನು ರಂಜಿಸ್ಲಿ. ಅಣ್ಣ, ನಾವು ಮತ್ತೆ ನಾಳೆ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡೋಣ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ನಿಮಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಯಾಕಂದರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು.